ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ರಾಜ್ಯದ ಅಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸಿ ಸಹಕರಿಸಲಿ. ನೀರಾವರಿ ಯೋಜನೆ ರೈತರ ಸಮಸ್ಯೆ ನಿವಾರಣೆಗೆ ಆದ್ಯತೆ ನೀಡುವುದಾಗಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹೇಳಿದರು. ತಮ್ಮ ನಡವಳಿಕೆ ಬದಲಾಯಿಸಿಕೊಂಡು ರಾಜಿ ಮಾಡಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಎಂದ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ. ವೈಯಕ್ತಿಕ ದ್ವೇಷ ಆಸೆ ಆಕಾಂಕ್ಷೆ ಬದಿಗೊತ್ತಿ ರಾಜ್ಯದ ಅಭಿವೃದ್ಧಿಗೆ ಎಲ್ಲ ಶಾಸಕರು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಮುಖ್ಯಮಂತ್ರಿಯಾಗಿ ಬುಧವಾರ ಪ್ರಮಾಣ ವಚನ ಸ್ವೀಕರಿಸಿದ ಕುಮಾರಸ್ವಾಮಿ ತಮ್ಮ ಮಠ ಮಂದಿರಗಳ ಪ್ರವಾಸದ ಮುಂದುವರೆದ ಭಾಗವಾಗಿ ಗುರುವಾರ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಡಾ ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದ ಪಡೆದರು. ಚುನಾವಣೆ ಸಂದರ್ಭದಲ್ಲಿ ಪರವಿರೋಧ ಹೇಳಿಕೆ ನೀಡಿರುವುದು ಸಾಮಾನ್ಯ, ಈಗ ಅದು ಮುಗಿದ ಅಧ್ಯಾಯ. ಈಗ ನಮ್ಮೆಲ್ಲರ ಭಾವನೆ ರಾಜ್ಯದ ಅಭಿವೃದ್ಧಿ ಪರವಾಗಿರಬೇಕು ಎಂದರು. ಮುಖ್ಯಮಂತ್ರಿಯಾಗಿರುವುದು ಅಟ್ಟಹಾಸ ಮೆರೆಯಲೂ ಅಲ್ಲ. ಬದಲಾಗಿ ರಾಜಕೀಯ ಸನ್ನಿವೇಶದಲ್ಲಿ ಕಾಂಗ್ರೆಸ್ ನೀಡಿದ ಆಹ್ವಾನವನ್ನು ಅನಿವಾರ್ಯವಾಗಿ ಸ್ವೀಕರಿಸಿದ್ದೇನೆ. 12 ವರ್ಷಗಳ ಹಿಂದೆ ಮುಖ್ಯಮಂತ್ರಿಯಾಗಿ 20 ತಿಂಗಳು ನಡೆಸಿದ ಆಡಳಿತವನ್ನು ಜನ ಮರೆತಿಲ್ಲ. ಆದ್ದರಿಂದಲೇ ನಾವು ಪಕ್ಷ ಉಳಿಸಿಕೊಂಡಿದ್ದೆ. ಈಗ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿದ್ದೇನೆ. ಈಗ ವೈಯಕ್ತಿಕ ಆಸೆ ಆಕಾಂಕ್ಷೆ ಉಳಿದಿಲ್ಲ. ರಾಜ್ಯದ ಉಳಿತಿಗಾಗಿ ಈ ಸ್ಥಾನ ಪಡೆದಿದ್ದೇನೆ. ಮುಖ್ಯಮಂತ್ರಿ ಹುದ್ದೆ ನಿಭಾಯಿಸುವುದು ಸುಲಭ ಅಲ್ಲ. ಹೆಜ್ಜೆ ಹೆಜ್ಜೆಗೂ ತೊಂದರೆಗಳು ಎದುರಾಗುತ್ತವೆ ಎಂಬುದು ಗೊತ್ತು. ಈ ಸ್ಥಿತಿಯಲ್ಲಿ ರಾಜ್ಯದ ಅಭಿವೃದ್ಧಿಗಾಗಿ ಎಲ್ಲರೂ ಕೈಜೋಡಿಸಿ 5 ವರ್ಷ ಉತ್ತಮ ಆಡಳಿತ ನೀಡಲು ಸಹಕರಿಸಬೇಕು ಎಂದು ಕುಮಾರಸ್ವಾಮಿ ಕೋರಿದರು. ಚುನಾವಣೆ ವೇಳೆ ಎತ್ತಿನಹೊಳೆ ಯೋಜನೆ ನಿಲ್ಲಿಸುತ್ತೇನೆ ಎಂದು ಹೇಳಿಲ್ಲ. ಯೋಜನೆ ಹೆಸರಿನಲ್ಲಿ ಭ್ರಷ್ಟಾಚಾರ ನಡೆಯಲು ಬಿಡುವುದಿಲ್ಲ ಎಂದು ಹೇಳಿದೆ. ನೀರಾವರಿ ಯೋಜನೆಗಳಿಗೆ ಆದ್ಯತೆ ನೀಡಲಾಗುವುದು. ಬಯಲು ಸೀಮೆಗೆ ಶಾಶ್ವತ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ ನನ್ನದೇ ಕಲ್ಪನೆಯ ಯೋಜನೆಗಳಿವೆ, ಅವುಗಳನ್ನು ಜಾರಿಗೆ ತರುವ ಪ್ರಯತ್ನ ಮಾಡುತ್ತೇನೆ ಎಂದರು. ಯಾವೊಂದು ಕೋಪಿಸಿದ್ದಾರೆ ಕಾಂಗ್ರೆಸ್ನ ನಾಯಕರು, ಅವರು ನಮ್ಮನ್ನ ಯಾವ ರೀತಿ ನಡೆಸ್ಕೊತಾರೆ ಅಂತಕ್ಕಂಥದ್ರ ಮೇಲೆ ಇವೆಲ್ಲ ಚರ್ಚೆ ಆಗ್ತದೆ. ಈಗ ಇದೆಲ್ಲ ಪ್ರಿಮೆಚೂರ್ ಇದೆ. ಭದ್ರಾ ಮೇಲ್ದಂಡೆ ಯೋಜನೆ ಸಂಬಂಧಪಟ್ಟಂತೆ ಸಾಕಷ್ಟು ನಿರೀಕ್ಷೆ. ಭದ್ರಾ ಮೇಲ್ದಂಡೆ ಯೋಜನೆ ಅಷ್ಟೇ ಅಲ್ಲ, ಎತ್ತಿನ ಒಳಗೆ ನೀವೇನು ಹೇಳ್ತಾ ಇದ್ದೀವಿ. ನಾನು ಹೇಳಿರ್ತಕ್ಕಂಥದ್ದು, ನನ್ನ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅಕ್ರಮಗಳನ್ನ ನಿಲ್ಲಿಸ್ತೇನೆ ಅಂತ ಹೇಳಿದ್ದೇನೆ. ಎತ್ತಿನ ಹೊಳೆ ಅಷ್ಟೇ ಅಲ್ಲ, ಯಾವುದೇ ರಾಜ್ಯದ ಯೋಜನೆಗಳಲ್ಲಿ ಅಕ್ರಮಗಳು ನಡೆದಿರ್ತಕ್ಕಂಥದ್ದನ್ನ ನಿಲ್ಲಿಸ್ತೀನಿ ಅಂತಕ್ಕಂಥದ್ದನ್ನ ಏನ್ ಹೇಳಿದ್ದೇನೆ ಅದನ್ನ ಈಗಲೂ ಪುನರುಚ್ಚಾರ ಮಾಡ್ತೇನೆ. ಯೋಜನೆಗಳ ಹೆಸರಿನಲ್ಲಿ ನಮ್ಮ ಸರ್ಕಾರದಲ್ಲಿ ಇವತ್ತು ಭ್ರಷ್ಟಾಚಾರವಾಗಲಿ ಅಕ್ರಮಗಳಿಗಾಗಿ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಆದರೆ ನೀರಾವರಿಯ ಸೌಲಭ್ಯಗಳ ಬಗ್ಗೆ ಇವತ್ತು ಬಯಲುಸೀಮೆ ಪ್ರದೇಶಗಳಿಗೆ ಅದು ತುಮಕೂರು ಶಾಸಕರಾದ ಬಸವರಾಜು ಹೊರಟಿ, ಡಿಸಿ ಗೌರಿಶಂಕರ್, ಮಾಜಿ ಶಾಸಕರಾದ ಡಿನಾಕೃಚಿಯ, ತಿಮ್ಮರಾಯಪ್ಪ, ಹೆಚ್ ನಿಂಗಪ್ಪ ಮತ್ತಿತರೆ ಮುಖಂಡರು ಹಾಜರಿದ್ದರು. ಮುಖ್ಯಮಂತ್ರಿ ಕುಮಾರಸ್ವಾಮಿ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಡಾ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ ಪಡೆದರು. ನೂತನ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಡಾ ಶಿವಕುಮಾರ ಸ್ವಾಮೀಜಿಗಳಿಗೆ ಶಾಲು ಹಾರ ನೀಡಿ ಗೌರವಿಸಿದರು. ಪ್ರತಿಯಾಗಿ ಸ್ವಾಮೀಜಿ ಮುಖ್ಯಮಂತ್ರಿಗಳನ್ನು ಸನ್ಮಾನಿಸಿ ಆಶೀರ್ವದಿಸಿದರು. ಈ ವೇಳೆ ಶ್ರೀಮಠದ ಅಧ್ಯಕ್ಷರಾದ ಸಿದ್ದಲಿಂಗ ಸ್ವಾಮೀಜಿ ಮತ್ತಿತರರು ಹಾಜರಿದ್ದರು. ಶ್ರೀಗಳ ಆರೋಗ್ಯ ವಿಚಾರಿಸಿದ ಕುಮಾರಸ್ವಾಮಿ ಕೆಲ ಹೊತ್ತು ಅವರೊಂದಿಗೆ ಉಭಯ ಕುಶಲಾಪರಿ ಮಾತನಾಡಿದರು. ನಂತರ ಮಠದಲ್ಲಿ ಉಪಹಾರ ಸೇವಿಸಿದರು. ಬೆಳಿಗ್ಗೆ 8:35ಕ್ಕೆ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಸಿದ್ದಗಂಗಾ ಮಠಕ್ಕೆ ಭೇಟಿ ಕಾರ್ಯಕ್ರಮ ನಿಗದಿಯಾಗಿತ್ತು. ಬೆಂಗಳೂರಿನಲ್ಲಿ ಕಾರ್ಯಕ್ರಮಗಳ ಒತ್ತಡದ ಕಾರಣ ಬೆಳಿಗ್ಗೆ 11:50 ಸುಮಾರಿಗೆ ಮಠಕ್ಕೆ ಆಗಮಿಸಿದರು. ಮುಖ್ಯಮಂತ್ರಿ ನೋಡಲು ಮಠದ ಆವರಣದಲ್ಲಿ ಬೆಳಿಗ್ಗೆಯಿಂದಲೇ 100 ಜೆಡಿಎಸ್ ಕಾರ್ಯಕರ್ತರು ಕಾದಿದ್ರು. ಕುಮಾರಸ್ವಾಮಿ ಬಂದು ಕಾರಿಳಿಯುತ್ತಿದ್ದಂತೆ ಕಾರ್ಯಕರ್ತರು ಜೈಕಾರ ಹಾಕಿ ಸ್ವಾಗತಿಸಿದರು. ವಿಶ್ವವಿದ್ಯಾಲಯ ಹೆಲಿಪ್ಯಾಡ್ನಲ್ಲಿ ಹೆಲಿಕಾಪ್ಟರ್ ಇಳಿದ ಮುಖ್ಯಮಂತ್ರಿಗಳನ್ನು ಜಿಲ್ಲಾಡಳಿತದಿಂದ ಅಧಿಕಾರಿಗಳು ಸ್ವಾಗತಿಸಿ ಬರಮಾಡಿಕೊಂಡರು. ಕುಮಾರಸ್ವಾಮಿಯವರ ಸಿದ್ದಗಂಗಾ ಮಠದ ಭೇಟಿ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾಲಯದಿಂದ ಮಠದವರೆಗೂ ರಸ್ತೆಯುದ್ದಕ್ಕೂ ಪೊಲೀಸ್ ಕಾವಲು ನಿಯೋಜಿಸಲಾಗಿತ್ತು. ಬೆಳಗ್ಗೆ 7:00 ಮುಖ್ಯಮಂತ್ರಿ ಬಂದು ಹೋಗುವವರೆಗೂ ಪೊಲೀಸರು ನಿಯೋಜಿತ ಸ್ಥಳ ಬಿಟ್ಟು ಕದಲಲಿಲ್ಲ. ತುಮಕೂರಿನ ಶ್ರೀದೇವಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪದವಿ ಪ್ರದಾನ ಸಮಾರಂಭ ನಡೆಯಿತು. ವಿದ್ಯಾರ್ಥಿಗಳಿಗೆ ಸಾಧನೆಯೇ ಗುರಿಯಾಗಬೇಕು ಎಂದು ತುಮಕೂರು ವಿಶ್ವವಿದ್ಯಾನಿಲಯದ ಕುಲಪತಿ ಸಿದ್ದೇಗೌಡ ಹೇಳಿದರು. ಸ್ಪರ್ಧಾತ್ಮಕ ಯುಗದಲ್ಲಿ ಇಂಜಿನಿಯರಿಂಗ್ ಕ್ಷೇತ್ರವು ಮಹತ್ವ ಪಾತ್ರ ವಹಿಸಿದೆ ಎಂದು ತುಮಕೂರು ವಿಶ್ವವಿದ್ಯಾಲಯದ ಉಪ ಕುಲಪತಿ ಪ್ರೊಫೆಸರ್ ವೈಎಸ್ ಸಿದ್ದೇಗೌಡರು ನುಡಿದರು. ತುಮಕೂರಿನ ಶ್ರೀದೇವಿ ಇಂಜಿನಿಯರಿಂಗ್ ಮತ್ತು ತಾಂತ್ರಿಕ ಮಹಾವಿದ್ಯಾಲಯ ವತಿಯಿಂದ ದೀಕ್ಷಾಂತ ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉಪ ಕುಲಪತಿಗಳು ಮಾತನಾಡಿದರು. ಕ್ರಿಯಾತ್ಮಕ ಕೌಶಲ್ಯ ಗುಣಮಟ್ಟದ ಶಿಕ್ಷಣದಲ್ಲಿ ಅತ್ಯುತ್ತಮ ಪಾತ್ರ ಇಂಜಿನಿಯರ್ದಾಗಿದೆ ಎಂದು ಬಣ್ಣಿಸಿ ಮೆದುಳು ಜ್ಞಾನದ ಬಕೆಟ್ ಹಾಕಬಾರದೆಂದು ಹೇಳಿದರು.
ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮುಗಿಸಿರುವ ನೀವು ಜೀವನದಲ್ಲಿ ಉತ್ತಮ ಸಾಧನೆ ಮಾಡಲು ಗುರಿ ಹೊಂದಿ ಅದನ್ನ ಸಾಧಿಸಲು ಮುಂದಾಗಬೇಕೆಂದು ಉಪ ಕುಲಪತಿಗಳು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಇಂಜಿನಿಯರಿಂಗ್ ಕ್ಷೇತ್ರವು 2041ಕ್ಕೆ ಇಡೀ ಭಾರತದಲ್ಲಿ ನಂಬರ್ ಒನ್ ಕ್ಷೇತ್ರವಾಗಲಿದೆ ಎಂದು ಹೇಳಿದರು. Sir, you don't know, we are engineers. You know the meaning of engineers? We are the designers, we are the creators, we are the people who are the champions of your both civilization as well as the culture, she said. You expect very decent and dignified behavior sitting in a watertight compartment like, but we are not afford to sit like that. We always that to have a creative mind, always it creates, it won't sit in one time. Dynamics, that word your uncle you heard, I teach dynamics. What is dynamics? She asked me again, I think that you have to change the meaning of dynamics. Gone are the days where you used to tell that dynamism is nothing but changing from place to place, person to person, time to time, and all these things. Within a time, within a person, within this thing, in no time that so many changes, dynamics takes place. That is the word. ಇದೇ ಸಂದರ್ಭದಲ್ಲಿ ಒಬ್ಬ ಕುಲಪತಿ ಸಿದ್ದೇಗೌಡರನ್ನ ಸನ್ಮಾನಿಸಲಾಯಿತು. ಇಂಜಿನಿಯರಿಂಗ್ ಮುಗಿಸಿದ 300 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಡಾ ಎಂ ಆರ್ ಹುಲಿನಾಯ್ಕರ್ ಅಧ್ಯಕ್ಷತೆ ವಹಿಸಿದ್ರು. ಶ್ರೀದೇವಿ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲ ಡಾ ಎಚ್ ಪಿ ಪನ್ನಿರಾಜು, ಡೀನ್ ಅಕಾಡೆಮಿಕ್ಸ್ನ ಡಾ ಎನ್ ಚಂದ್ರಶೇಖರ್, ಡೀನ್ ಅಂಡ್ ಡಿ ಡಾ ಸಿ ಪಿ ಚಂದ್ರಪ್ಪ, ಸಿವಿಲ್ ವಿಭಾಗದ ಪ್ರೊಫೆಸರ್ ಜಿ ಮಹೇಶ್ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ರು. ಡಾ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿ ಹುದ್ದೆ ಅಲಂಕರಿಸಿದ್ದಕ್ಕೆ ತುಮಕೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮ ಆಚರಿಸಿದರು. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು. ಜಿಲ್ಲಾ ಕಾಂಗ್ರೆಸ್ ಕಚೇರಿ ಮುಂಭಾಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಂಚಮಾರಿಯ, ಮಾಜಿ ಶಾಸಕ ಡಾ ರಫೀಕ್ ಅಹಮದ್ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿದ್ದಕ್ಕೆ ಹರ್ಷ ವ್ಯಕ್ತಪಡಿಸಿ ಸಂಭ್ರಮಿಸಿದರು. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಿದ್ದು ಇದು ಜಿಲ್ಲೆಗೆ ಸಂದ ಗೌರವವಾಗಿದೆ ಎಂದು ಮಾಜಿ ಶಾಸಕ ಡಾ ರಫೀಕ್ ಅಹಮದ್ ತಿಳಿಸಿದರು. ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ ಜಿಲ್ಲೆಯ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಡಾ ರಫೀಕ್ ಅಹಮದ್ ಕೋರಿದರು. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಶ್ರೀ ಎಚ್ ಡಿ ಕುಮಾರಸ್ವಾಮಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾಗಿ ನಮ್ಮ ಜಿಲ್ಲೆಯ ಹಿರಿಯ ನಾಯಕರು, ನಮ್ಮೆಲ್ಲರ ಮಾರ್ಗದರ್ಶಕರು, ಕೆಪಿಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಮಾಣವಚನ ಸ್ವೀಕಾರ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿ ಆವರಣದಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಜಿಲ್ಲೆಯ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಈ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಜಿಲ್ಲೆಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ಕಿರೋದು ನಮಗೆಲ್ಲರಿಗೂ ಬಹಳ ಸಂತೋಷ ಹಾಗೂ ಹೆಮ್ಮೆಯಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸರ್ಕಾರ ಹಾಗೂ ಪಕ್ಷಗಳ ವತಿಯಿಂದ ನಮಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಿ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಗಳು ಕೂಡ ಕಾಣ್ತೇವೆ ಅಂತ ನಾವು ಆಶಿಸಿದ್ವಿ. ಡಾಕ್ಟರ್ ಜಿ ಪರಮೇಶ್ವರರ ನಾಯಕತ್ವದಲ್ಲಿ ಮತ್ತೆ ನಾವು ಒಂದು ವರ್ಷದ ನಂತರ ಲೋಕಸಭಾ ಚುನಾವಣೆಗೆ ನಾವು ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ನಾವು ಜಯಭೇರಿ ಒಂದಕ್ಕೆ ಈಗಲೇ ಕೂಡ ನಾವು ತಯಾರಿ ಮಾಡ್ತಾ ಇದ್ದೀವಿ. ಹೆಚ್ಚಿನ ಅಭಿವೃದ್ಧಿಗಳನ್ನು ನಾವು ಡಾಕ್ಟರ್ ಜಿ ಪರಮೇಶ್ವರರ ನೇತೃತ್ವದಲ್ಲಿ ನಾವು ಕಾಣುತ್ತಿದ್ದೀವಿ ಅಂತ ಹೇಳಿ ಹೇಳಕ್ಕೆ ನಾನು ಬಹಳ ಸಂತೋಷ ಆಗ್ತಾ ಇದೆ. ಈ ವಿಜಯೋತ್ಸವದಲ್ಲಿ ಮಾಜಿ ಶಾಸಕ ಆರ್ ನಾರಾಯಣ್, ಮುಖಂಡರುಗಳಾದ ಅತಿಕ್ ಅಹಮದ್, ತು ಬಿ ಮಲ್ಲೇಶ್, ನರಸಿಯಪ್ಪ, ನಾರಾಯಣ ಮೂರ್ತಿ, ಟಿಎಸ್ ತರುಣೇಶ್, ಮಾರಿಚನ್ನಮ್ಮ, ಜಕಣಾಚಾರಿ, ಎಚ್ಎಸ್ ಹೇಮಂತ್, ಮಂಜುನಾಥ್, ಟಿಎಸ್ ನಿರಂಜನ್, ಜಿಲ್ಲಾ ಯುವ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡು ಸಿಹಿ ಹಂಚಿ ಸಂಭ್ರಮಿಸಿದರು. 7ನೇ ವೇತನ ಜಾರಿಗೆ ಒತ್ತಾಯಿಸಿ ಮಧುಗಿರಿಯಲ್ಲಿ ಗ್ರಾಮೀಣ ಅಂಚೆ ನೌಕರರು ಪ್ರತಿಭಟನೆ ನಡೆಸಿದರು.
ಕಮಲೇಶ್ ಚಂದ್ರ ಅವರ ವರದಿ ವಿಳಂಬ ಮಾಡುತ್ತಿರುವುದನ್ನು ಖಂಡಿಸಿ ಮತ್ತು 7ನೇ ವೇತನ ಜಾರಿಗೆ ತರುವಂತೆ ತಾಲೂಕಿನ ಗ್ರಾಮೀಣ ಅಂಚೆ ನೌಕರರು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಮಧುಗಿರಿ ಪಟ್ಟಣದ ತುಮಕೂರು ಗೇಟ್ ಸಮೀಪದಲ್ಲಿರುವ ಅಂಚೆ ಕಚೇರಿ ಮುಂಭಾಗ ಜಮಾವಣೆಗೊಂಡ ತಾಲೂಕಿನ ಅಂಚೆ ನೌಕರರು ಭಿತ್ತಿಪತ್ರ ಹಿಡಿದು ಕೇಂದ್ರ ಸರ್ಕಾರದ ವಿರುದ್ದ ಧಿಕ್ಕಾರ ಕೂಗಿದರು. ಗ್ರಾಮೀಣ ಕಚೇರಿಯಲ್ಲಿ ಕಾರ್ಯನಿರ್ವಹಿಸದೆ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನೆ ನಡೆಸಿದರು. ಮುಂದಿನ ದಿನಗಳಲ್ಲಿ ನಮ್ಮ ಮನವಿಗೆ ಕೇಂದ್ರ ಸರ್ಕಾರ ಸ್ಪಂದಿಸದೇ ಹೋದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ನಮ್ಮ ಒಂದು ನೌಕರರ ಬೇಡಿಕೆಗಳನ್ನು ಈಡೇರಿಸುವ ವಿಚಾರದಲ್ಲಿ ಕಿಂಚಿತ್ತೂ ಸಹ ಆಸಕ್ತಿ ವಹಿಸದ ಕಾರಣ ಇಡೀ ರಾಜ್ಯದ ದೇಶದಾದ್ಯಂತ ಗ್ರಾಮೀಣ ಅಂಚೆ ನೌಕರರು ಇವತ್ತು ಬೀದಿಗಿಳಿದಿದ್ದಾರೆ. ಯಾವುದೇ ಕಾರಣಕ್ಕೂ ಅವ್ರಿಗೆ ಬೇಡಿಕೆ ಈಡೇರವರೆಗೂ ಅವರ ಒಂದು ಮುಷ್ಕರವನ್ನು ಕೈಬಿಡುವಂಥ ಪ್ರಶ್ನೆಯೇ ಇಲ್ಲ. ಶತಾಯಗತಾಯ ಮಾಡುವೆ ಮಡಿ ಈ ಒಂದು ಬಾರಿ ಮಾತ್ರ ಎಲ್ಲ ಸಂಘಗಳು ಸಹಕಾರ ಕೊಟ್ಟಿರೋದ್ರಿಂದ ಶತಾಯಗತಾಯ ಅವರ ಬೇಡಿಕೆ ಈಡೇರವರೆಗೂ ಕಮಲೇಶ್ ಚಂದ್ರ ವರದಿಯನ್ನು ಅನುಷ್ಠಾನಗೊಳಿಸುವವರೆಗೂ ಮುಷ್ಕರ ನಿಲ್ಲದಿಲ್ಲ. ನಮ್ಮ ಸ್ಟೇಟ್ ಅಥವಾ ಮತ್ತೆ ಡೆಲ್ಲಿ ಲೆವೆಲ್ ಇರ್ತಕ್ಕಂಥ ಲೀಡರ್ಗಳ ಆದೇಶದಂತೆ ಇದು ತೀವ್ರತರವಾದಂತಹ ಮುಷ್ಕರ ತೀವ್ರಗತಿಯಾಗುತ್ತೆ. ಯಾವುದೇ ಕಾರಣಕ್ಕೂ ಈ ಒಂದು ಮುಷ್ಕರ ನಿಲ್ಲೋ ಸ್ಥಿತಿಯಲ್ಲಿಲ್ಲ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವನ್ನು ಗ್ರಾಮೀಣ ಜನ ನೌಕರರ 7ನೇ ವೇತನ ಆಯೋಗನ ತತ್ಕ್ಷಣದಿಂದ ಜಾರಿಗೊಳಿಸಬೇಕು ಅಂತ ಹೇಳಿಬಿಟ್ಟು ಈ ಒಂದು ಮಧುಗಿರಿ ತಾಲೂಕು ಗ್ರಾಮೀಣ ಅಂಚೆ ನೌಕರರ ಪರವಾಗಿ ಆಗ್ರಹಪೂರ್ವಕವಾಗಿ ನಾವು ಸೆಂಟ್ರಲ್ ಗವರ್ಮೆಂಟ್ ಪ್ರತಿಭಟನೆಯಲ್ಲಿ ಪುಟ್ಟಣ್ಣ, ವಿಜಯಕುಮಾರ್, ಶಶಿಕುಮಾರ್, ಕುಮಾರಸ್ವಾಮಿ, ಶಾಂತಮ್ಮ ಇತರರು ಇದ್ದರು. ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಹಿನ್ನೆಲೆಯಲ್ಲಿ ಕುಣಿಗಲ್ನಲ್ಲಿ ಜೆಡಿಎಸ್ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ರಾಜ್ಯದಲ್ಲಿ ಕುಮಾರ ಪರ್ವ ಆರಂಭವಾದ ಸಿಹಿ ಗಾಳಿಕೆಯಲ್ಲಿ ಕುಣಿಗಲ್ ತಾಲೂಕು ಜೆಡಿಎಸ್ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಪಟಾಕಿ ಸಿಡಿಸಿ ಸಾರ್ವಜನಿಕರಿಗೆ, ಪ್ರಯಾಣಿಕರಿಗೆ ಸಾವಿರಾರು ಲಾಡು ವಿತರಿಸಿ ಸಂಭ್ರಮಿಸಿದರು. ಈ ವೇಳೆ ಯುವ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಮಾತನಾಡಿ, ರಾಜ್ಯದಲ್ಲಿ ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿರುವುದು ಎಲ್ಲ ರೈತರಿಗೂ ಜನತೆಗೂ ಸಂತಸದ ವಿಷಯವಾಗಿದೆ. ಜನಪರ ಆಡಳಿತ ನೀಡುವ ಮೂಲಕ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಮತ್ತೆ ಜೆಡಿಎಸ್ ಛಾಪು ಮೂಡುವುದರಲ್ಲಿ ಅನುಮಾನ ಇಲ್ಲ. ಬಹುಮತ ಇಲ್ಲದೆ ಸರ್ಕಾರ ರಚನೆ ಮಾಡಲು ಹೋಗಿ ಮುಖಭಂಗಕ್ಕೆ ಈಡಾದ ಬಿಜೆಪಿ ನಾಯಕರು ಈ ಸರ್ಕಾರ ಹೆಚ್ಚಿನ ದಿನ ಇರೋಲ್ಲ ಎಂಬ ಹಗಲು ಕನಸು ಕಾಣುತ್ತಿದ್ದಾರೆ. ಆದರೆ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ 5 ವರ್ಷ ಸಂಪೂರ್ಣ ಅಧಿಕಾರ ನಡೆಸಿ ಜನಪರ ರೈತಪರ ಅಭಿವೃದ್ದಿ ಕಾರ್ಯಕ್ರಮ ಜಾರಿಗೊಳಿಸಿ ಮಾದರಿ ರಾಜ್ಯವನ್ನಾಗಿಸಿರುವುದರಲ್ಲಿ ಅನುಮಾನ ಇಲ್ಲ. ಬಿಜೆಪಿ ನಾಯಕರಿಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗುವುದರಿಂದ ಭೀತಿಗೆ ಒಳಗಾಗಿ ಏನೇನೋ ಹೇಳುತ್ತಿದ್ದಾರೆ ಎಂದರು. ಕುಮಾರಸ್ವಾಮಿ ಮಾಡ್ತಾರೆ ಇವತ್ತು ರಾಜ್ಯಾದ್ಯಂತ ಬಿಜೆಪಿ ಇವತ್ತೆಲ್ಲ ಒಂದ್ ಕಡೆ ಆತಂಕದ ಪರಿಸ್ಥಿತಿ. ಕುಮಾರಸ್ವಾಮಿ ಏನು ನಿರೀಕ್ಷೆ ಮಾಡಿರಲಿಲ್ಲ ಅವರು. ಕೆಲವೊಂದು ಆತಂಕ ಇತ್ತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರೆ ಏನಾದ್ರೂ ಒಂದು ಮುಂದೆ ನಮ್ದೆಲ್ಲ ಭವಿಷ್ಯ ಹಾಳಾಗೋಗುತ್ತೆ ಅನ್ನೋ ಒಂದು ಆತಂಕ ಇತ್ತು. ಇವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಎಲ್ಲ ಒಂದ್ ಕಡೆ ಅವರಿಗೆ ಭಯ ಸ್ಟಾರ್ಟ್ ಆಗಿದೆ ಈಗಿದ್ದಾರೆ ಬಿಜೆಪಿ ಅವರಿಗೆ. ಹಾಗಾಗಿ ಹತಾಶೆಯಿಂದ ಈ ತರ ಎಲ್ಲ ಒಂದು ಹೇಳಿಕೆಗೊಂಡ ಇವತ್ತು ಬಿಜೆಪಿ ಮುಖಂಡರುಗಳು ಕೊಡ್ತಾ ಇದ್ದಾರೆ. ಏನು ಸ್ಥಳೀಯವಾಗಿ ಬಿಜೆಪಿ ಮುಖಂಡರು ಏನು ಆರೋಪ ಮಾಡ್ತಾ ಇದ್ದಾರೆ, ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಜೆಡಿಎಸ್ ಹೊಂದಾಣಿಕೆ ಆಗಿತ್ತು ಅಂತ ಕೃಷ್ಣ ಕುಮಾರ್ ಅವರಿಗೆ ಬಿಜೆಪಿ ಮುಖಂಡರಿಗೆ ನಾಚಿಕೆ ಆಗಬೇಕು ಈ ತರ ಹೇಳಿಕೆ ಕೊಡಲಿಕ್ಕೆ. 100ಕ್ಕೆ 100 ಎಲ್ಲ ಒಂದ್ ಕಡೆ ಅಪಪ್ರಚಾರದಿಂದ ಕೃಷ್ಣ ಕುಮಾರ್ ಅವರು ಇವತ್ತಿನಿಷ್ಟು ಓಟ್ ತಗೊಂಡಿದ್ದಾರೆ, ಅದು ಅಪಪ್ರಚಾರದಿಂದ ತಗೊಂಡಿರುವಂತದ್ದು. 16ನೇ ತಾರೀಕು ನಾನು ಸತ್ತೋಗ್ತೀನಿ, ನಾನು ಮಣ್ಣು ಮಾಡಬೇಕು, ಎಲ್ಲ ಬರಲಿ ಅಂತ ಹೇಳಿ ಜನಗಳ ಅನುಕಂಪ ಗಿಟ್ಟಿಸಿ ಓಟ್ ತಗೊಂಡಿದ್ದಾರೆ. ಇಲ್ಲ ಅಂತಂದ್ರೆ ನಾವು ನಿರೀಕ್ಷೆ ಮಾಡಿದ್ದು ಕೃಷ್ಣ ಕುಮಾರ್ ಒಂದು 25,000 ಓಟ್ ತಗೊಳ್ತಾರೆ ಅಂತ ಇವತ್ತು ಕೆಲವು ಕಾರ್ಯಕರ್ತರುಗಳು ಇವತ್ತೆಲ್ಲ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಬಿಜೆಪಿಗೆ ಓಟ್ ಹಾಕಿ ನಾವು ಬಹಳ ತಪ್ಪು ಮಾಡ್ದೋ, ಎಲ್ಲೋ ಒಂದ್ ಕಡೆ ಕೃಷ್ಣ ಕುಮಾರ್ ಅವರು ಈ ತರ ನಮಗೆ ತಪ್ಪು ಸಂದೇಶವನ್ನು ಕೊಟ್ರು ಅಂತ. ಹಾಗಾಗಿ ಇವತ್ತು 100ಕ್ಕೆ 100 ಜೆಡಿಎಸ್ ಇನ್ನೂ ಸುಭದ್ರವಾಗಿದೆ ತಾಲೂಕಿನಲ್ಲಿ. ಯಾಕೆಂದ್ರೆ ನಾವು ಯಾವುದೇ ರೀತಿ ಸುಳ್ಳು ಪ್ರಚಾರಗಳನ್ನ ಮಾಡಲಿಲ್ಲ. ನಾವು ನಾಗರಾಜಯ್ಯ ಅವರು ಮಾಡಿದಂತಹ ಒಂದು ಅಭಿವೃದ್ಧಿ ಕೆಲಸದ ಮೇಲೆ ಚುನಾವಣೆ ಮಾಡಿದ್ರು. ಬಿಜೆಪಿ ಅವ್ರ ತರ ಕಾಂಗ್ರೆಸ್ ಅವ್ರ ತರ ಹಣ ಹಂಚಿ ನಾವು ಯಾವತ್ತೂ ರಾಜಕಾರಣ ಮಾಡಲಿಲ್ಲ. ಏನಿದು ಅಭಿವೃದ್ಧಿ ಮಾಡಿರೋ ಅಭಿವೃದ್ಧಿ ವಿಚಾರದಲ್ಲಿ ನಾವು ಚುನಾವಣೆ ಮಾಡಿದಂಥದ್ದು. ಎಲ್ಲ ಒಂದು ಕಡೆ ಬಿಜೆಪಿ ಅವರು ಅಪಪ್ರಚಾರದಿಂದ ನಮಗೆ ಸೋಲಾಗಿರೋದು ಬಿಟ್ರೆ ನೀವು 100ಕ್ಕೆ 100 ನಮಗೆ ಇದು ಸೋಲಲ್ಲ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿವಸದಲ್ಲಿ ಇವತ್ತು ಬಿಜೆಪಿ ಅವರು ಇಲ್ಲ ಇನ್ನು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಎಲ್ಲ ಒಂದ್ ಕಡೆ ಜೆಡಿಎಸ್ಗೆ ಬರ್ತಾರೆ ಅಂತ. 100ಕ್ಕೆ 100 ಯಾವುದೇ ಕಾರಣಕ್ಕೂ ಕೃಷ್ಣ ಕುಮಾರ್ ಅವರಿಗೆ ಜೆಡಿಎಸ್ ಅಲ್ಲಿ ಅವಕಾಶ ಇಲ್ಲ. ಬಿಜೆಪಿನೂ ಬಾಗಿಲು ತಾಲೂಕು ಅಧ್ಯಕ್ಷ ಕೆಎಲ್ ಹರೀಶ್, ಮುಖಂಡರಾದ ಶಿವಕುಮಾರ್, ಗುರುಪ್ರಸಾದ್, ಧನಂಜಯ್, ಯಡಿಯೂರು, ದೀಪು ಇತರರು ಇದ್ದರು. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ವಿರೋಧಿಸಿ ಮಧುಗಿರಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ರಾಜ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ರಚನೆಯಾಗುತ್ತಿರುವುದನ್ನು ವಿರೋಧಿಸಿ ಬಿಜೆಪಿ ತಾಲೂಕು ಘಟಕದ ವತಿಯಿಂದ ಕರಾಳ ದಿನವನ್ನಾಗಿ ಮಧುಗಿರಿ ಪಟ್ಟಣದ ಡ್ಯೂಮ್ಲೈಟ್ ವೃತ್ತದ ಬಳಿ ಕಪ್ಪುಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ತಾಲೂಕು ಮಂಡಲ ಅಧ್ಯಕ್ಷ ಎನ್ಇ ರಮೇಶ್ ರೆಡ್ಡಿ ಮಾತನಾಡಿ, ಈ ಸರ್ಕಾರ ಪೂರ್ಣಾವಧಿ ಪೂರೈಸುವುದಿಲ್ಲ. ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಚುನಾವಣಾ ಪ್ರಚಾರದ ವೇಳೆ 2 ರಾಷ್ಟೀಯ ಪಕ್ಷಗಳನ್ನು ದೂರವಿಟ್ಟು ಸರ್ಕಾರ ರಚಿಸುವುದಾಗಿ ಭರವಸೆ ನೀಡಿ ಈಗ ಅಪವಿತ್ರ ಮೈತ್ರಿಯೊಂದಿಗೆ ಸರ್ಕಾರ ರಚಿಸಿದ್ದು ಜನಾದೇಶದ ವಿರುದ್ದವಾಗಿದೆ.
104 ಸ್ಥಾನ ಬಿಜೆಪಿಗೆ ನೀಡಿದ್ದು ಸಂಖ್ಯಾಬಲದಿಂದ ನಮ್ಮ ಪಕ್ಷ ಸದನದಲ್ಲಿ ಬಹುಮತ ತೋರಿಸಲು ಸಾಧ್ಯವಾಗಲಿಲ್ಲವಷ್ಟೇ. ಜನರ ಮನದಲ್ಲಿ ಬಿಜೆಪಿ ಬೇರೂರಿದೆ ಎಂದರು. ಮಾಡಿಕೊಟ್ಟಿತ್ತು, ಆದರೆ ಏನು ಇವತ್ತು ಅಂಕಿಯ ಒಂದು ಗಣಿತದ ಒಂದು ಅಂಕಿಯ ಒಂದು ಆಧಾರದ ಮೇಲೆ ಇವತ್ತು ನಮಗೆ ಒಂದು 8-10 ಸೀಟುಗಳು ನಮಗೆ ಹಿನ್ನಡೆ ಆಗಿದ್ರಿಂದ ಇವತ್ತು ಏನು ಇವತ್ತು ನಿನ್ನೆ ಒಂದು 12 ತಾರೀಕುವರೆಗೂ ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ಇಬ್ರು ಕೂಡ ಏನು ಬಡದಾಡ್ಕೊಂಡು ಇವರು ಯಾಕೆ ಇದೇ ಸಿದ್ದರಾಮಯ್ಯನವರು ಈ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕುಮಾರಸ್ವಾಮಿಯನ್ನು ಯಾವುದೇ ಕಾರಣಕ್ಕೂ ಇವರು ಅಪಹರಣೆ ಆಗಲ್ಲ ಸಿಎಂ ಅಂತೇಳಿ ಹಾಸ್ಯಾಸ್ಪದ ಮಾಡಿ ಇವತ್ತಿನ ದಿವಸ ಜನಗಳ ಒಂದು ಅದನ್ನೇ ಒಂದು ಕುಮಾರಸ್ವಾಮಿ ಅವರಷ್ಟೇ ಈ ರಾಜ್ಯದ ಜನ ನನಗೆ ಆಶೀರ್ವಾದ ಮಾಡಿ 5 ವರ್ಷಗಳ ಕಾಲ ನಾನು ಈ ರಾಜ್ಯದ ಎಲ್ಲ ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಇವತ್ತು ಒಂದು ಡಿಬೇಟ್ ಅಲ್ಲಿ ಕೂಡ ಹೇಳ್ತಾ ಇದ್ರು, ಯಾವ್ದೋ ಒಂದು ಸಂದರ್ಶನದಲ್ಲಿ ಹೇಳ್ತಾ ಇದ್ರು, ನೋಡಿದ್ವಿ ನಾವೆಲ್ಲ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದೀವಿ. ಪ್ರತಿಭಟನೆಯಲ್ಲಿ ಎಂ ಸುರೇಶ್, ಬಿಪಿ ನಾರಾಯಣ್, ಕಂಬಣ್ಣ, ನಾಗೇಂದ್ರ ಇತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು KR ಪಾಲಾಕ್ಷ. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.